Hello, welcome back to my channel. Here, psychologist. So, your kelliro prashne enappa antandre health in kelskoli. My penis is cross and my penis jagadalli porre tara sippe sulkonta ide. I mean, your kelliro prashne sir, nanna ondu shishna crash agide matte nanna shishna jagadalli porre tara like silkontide. So, idike enadru answer madi sir, please. Tumba aagatadalli idine anta ondu ivar haalalli helkondirodu. ಬಟ್ ಈ ಒಂದು ವಿಚಾರಕ್ಕೆ ಬರೋದಾದರೆ ನೋಡಿ, ನೀವು ಮೆನ್ಷನ್ ಮಾಡಿದ್ರೆ ಮೈ ಪಿನಿಸ್ ಇಸ್ ಕ್ರಾಸ್ ಅಂತ. ಸೊ ನೀವು ಮೆನ್ಷನ್ ಮಾಡಬೇಕಾಗಿತ್ತು ಏನಪ್ಪ ಅಂತಂದರೆ, ಸರ್ ಇಷ್ಟು ಪರ್ಸೆಂಟೇಜ್ ನನಗೆ ಕ್ರಾಸ್ ಇದೆ ಅಂತ ಹೇಳಿದರೆ ಐ ಕೆನ್ ಸಜೆಸ್ಟ್ ಯು, ಅಂದರೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಕ್ರಾಸ್ ಇದೆ, ಎಷ್ಟು ನಿಮಗೆ ಲೈಕ್ ಬೆಂಡ್ ಆಗಿದೆ ರೈಟ್ಗಾಗಲಿ ಲೆಫ್ಟ್ಗಾಗಲಿ, ಸೊ ಅದನ್ನು ನೋಡಿ ನಾನು ಹೇಳ್ಬೋದಾಗಿತ್ತು. ಇಲ್ಲ ನಿಮಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ಹಿಂಗಾಗ್ತಿದೆ ಅಂತ, ಇಲ್ಲ ನಿಮಗೆ ಹೋಗೋದಕ್ಕೆ ಮುಜುಗರ ಎಂದೇನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ನಿಮ್ಮ ಸಂಗಾತಿ ಜೊತೆ ನಿಮ್ಮ ಸಂಗಾತಿನೊಡನೆ ನೀವೇನಾದರೂ ಸಂಭೋಗದಲ್ಲಿ, ಐ ಮೀನ್ ಲೈಂಗಿಕ ಸಂಭೋಗದಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಾಗ ನಿಮಗೆ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ, ಐ ಮೀನ್ ಲೈಕ್ ಕುಸಿಯೊಳಗಡೆ ಇಟ್ಟಾಗ ತುಂಬ ನೋವುತ್ತಿದೆ ಅಂತಂತಂದರೆ ಡೆಫಿನೆಟ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಇಲ್ಲ ಇಲ್ಲ ಸರ್ ಆ ಥರ ಏನೂ ಇಲ್ಲ, ನಾನು ಪ್ರಾಪರ್ ಆಗಿದ್ದೀನಿ, ನಾನು ನಾರ್ಮಲಾಗೇ ಸೆಕ್ಸ್ ಮಾಡ್ತಿದ್ದೀನಿ ನನ್ನ ಪಾರ್ಟ್ನರ್ ಜೊತೆ ಅಂತಂದರೆ ಭಯ ಬೇಡ, ಅವಶ್ಯಕತೆ ಇಲ್ಲ. ಮತ್ತು ಎರಡನೇ ಪ್ರಶ್ನೆ ನಿಮ್ಮದು ಏನಪ್ಪ, ನನ್ನ ಪಿನ್ನಿಸ್ ಜಾಗದಲ್ಲಿ ಪೊರೆ ಥರ ಸಿಪ್ಪೆ ಸಿಳ್ಕೊಂತಿದೆ ಅಂತ ಹಾಕಿದ್ದೀರಾ. ಸೊ ಇದು ಯಾಕಪ್ಪ ಆಗುತ್ತೆ ಅಂತಂದರೆ ನೋಡಿ, ಬಾಡಿಯಲ್ಲಿ ನಿಮ್ಮ ಒಂದು ಪ್ರೈವೇಟ್ ಪಾಟಲ್ಲಿ ನೀರಿನ ಅಂಶ ಕಡಿಮೆ ಇದ್ದಾಗಲಿ, ಇಲ್ಲ ನೀವು ನೀಟಾಗಿ ಸ್ವಚ್ಛತೆಯಿಂದಾಗಿ ಸ್ವಚ್ಛವಾದ ನೀರಲ್ಲಿ ನೀವು ಸ್ನಾನ ಮಾಡಿಲ್ಲ ಅಂದರೂ ಕೂಡ ಇದು ಸಂಭವ ಆಗುತ್ತೆ. ಮತ್ತು ನಿಮ್ಮ ಇನ್ನರ್ವೇರ್ ಏನು ಹಾಕ್ಕೊಂತಿರಲ್ಲ, ಅಂಡರ್ವೇರ್ ಅಂತೀರ, ಆಡುಭಾಷೆಯಲ್ಲಿ ಕಾಚ ಅಂತೀರಿ, ಲೈಕ್ ಯೂತ್ಸ್ ಎಲ್ಲ ಕರೀತಾರೆ ಆಡುಭಾಷೆಯಲ್ಲಿ ಅಂತಂದರೆ. ಸೊ ಅದನ್ನು ನೀಟಾಗಿ ಒಕ್ಕೊಳ್ಳಿ, ಬಿಸಿಲಿಗಾಕಿ. ಕೆಲವ್ರು ಏನು ಮಾಡ್ತಾರೆ, ಒಂದು ವಾರಗಳಗಟ್ಟಲೆ ಅದನ್ನೇ ಹಾಕ್ಕೊಂತಾರೆ. ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಡೈಲಿ ಒಂದೊಂದನ್ನ ಚೇಂಜ್ ಮಾಡ್ತಾ ಇರಿ. ಸೊ ಅದು ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಸೊ ಏನಾದರೂ ಅಲ್ಲಿ ಗಜ್ಜಿ ಥರ ಆಗೋದು ಮತ್ತು ಅದೆಲ್ಲ ಅಸಹ್ಯ, ನಾನು ಹೇಳ್ತಿಲ್ವ, ಅದೆಲ್ಲ ಒಂಥರ ಇರಿಟೇಟಿಂಗ್ ಆಗುತ್ತೆ. ಸೊ ಗಜ್ಜಿ ಆಗಲಿ ಮತ್ತು ಏನದು ಕ್ಯೂ ಕಟ್ಟೋದಾಗಲಿ ಮತ್ತು ಬ್ಯಾಟ್ ಸ್ಮೆಲ್ ಬರೋದಾಗಲಿ ಇದೆಲ್ಲ ಆಗುತ್ತೆ ಅಂತಂದರೆ ಇನ್ನರ್ವೇ ಕರೆಕ್ಟಾಗಿರಬೇಕು, ಅದನ್ನು ಬಿಸಿಲಲ್ಲಿ ಒಣಗಿರಬೇಕು, ಮತ್ತು ನೀವು ಸ್ನಾನ ಮಾಡಿರಬೇಕು, ಮಾಡಲೇಬೇಕು ಆ್ಯಕ್ಚುಲಿ. ಸೊ ನೀವು ಬಟ್ಟೆ ಧರಿಸೋ ಬಟ್ಟೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬಾಡಿಗೆ ನೀರಿನ ಅಂದರೆ ಡೈಲಿ 3-4 ಲೀಟರ್ಸ್ ನೀರು ಕುಡೀರಿ. ಸೊ ಅದರಿಂದ ಕೂಡ ಇದು ಆಗುವಂಥ ಚಾನ್ಸಸ್ಸು. ಸೊ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಬೇಡಿ, ಸೊ ಅದರಿಂದ ಕೂಡ ಆಗುತ್ತೆ. ಮತ್ತು ಫುಡ್ಡು ತಿನ್ನೋದು ಸ್ವಲ್ಪ ನೋಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಫಸ್ಟು ಫುಡ್ಡಿಂದ ಕೂಡ ಇದು ಆಗುವಂಥ ಚಾನ್ಸಸ್ಸು. ಸೊ ಲೈಕ್ ಸ್ಪೈಸಿ ಫುಡ್ಸ್ ಆಗಲಿ ಮತ್ತು ಜಂಕ್ ಫುಡ್ಸ್ ಆಗಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಇದನ್ನು ಅವಾಯ್ಡ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಬೈ, ಚಿಲ್.